ಬರೆಯೋದಕ್ಕೆ, ಕನ್ನಡದಲ್ಲಿ ನಾನು ಬರೆದ್ರೂ ಕೂಡ ಸಂಸ್ಕೃತದ ಪತ್ರಿಕೆ ಬಗ್ಗೆ ಬರೆಯೋದಕ್ಕೆ ನನ್ನ ಮೂಲ ಪ್ರೇರಣೆ ಆಗುವಂತ ನಾನು ಭಾವಿಸಿದ್ದೇನೆ. ಒಂದು, ಎರಡನೇದು, ಮಾಧ್ಯಮದ ವಿದ್ಯಾರ್ಥಿಯಾಗಿ ನಾನು ಒಂದು ಪತ್ರಿಕೆ, ಯಾವುದೇ ಭಾಷೆಯ ಪತ್ರಿಕೆಯಲ್ಲಿ ಸತತ 50 ವರ್ಷ ನಡೆಯುವುದು, ಅಂದರೆ ಯಾವುದೇ ಕನ್ನಡನೇ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಸಂಸ್ಕೃತನೇ ಇರ್ಬೋದು, ತಮಿಳು, ಗುಜರಾತಿ, ಯಾವುದೇ ಇರ್ಬೋದು, 50 ವರ್ಷ ನಡೆಯುತ್ತೆ ನಿರಂತರವಾಗಿ ಅಂದರೆ ಬಹಳ ದೊಡ್ಡ ಸಾಧನೆ ಅದು. ಅದು ಸ್ಥಳೀಯ ಪತ್ರಿಕೆ, ಪ್ರಾದೇಶಿಕ ಪತ್ರಿಕೆ ನಡೆಯಲು ಕೂಡ ಬಹಳ ರೆಕಾರ್ಡ್. ಅದರಲ್ಲೂ ಸಂಸ್ಕೃತ ಪತ್ರಿಕೆಯ ಒಂದು ಜಗತ್ತಿನಲ್ಲಿ 50 ವರ್ಷದ ನಡ್ಕೊಂಡು ಬರ್ತಾ ಇದೆ ನಿರಂತರವಾಗಿ ಅಂದರೆ ಅದು ಒಂದು ರೀತಿ ಆಶ್ಚರ್ಯವೂ ಆಗುತ್ತೆ, ಸಾಧನೆಯೂ ಕೂಡ. ಅದು ಮೈಸೂರಿಂದ ಬರ್ತಾ ಇದೆ, ನಂದೂರಿಂದ ಬರ್ತಾ ಇದೆ ಅನ್ನೋದಾದರೆ ಮೈಸೂರಿನ ಒಂದು ಅಸ್ಮಿತೆ ಕೂಡ. ಮೈಸೂರು ವೀಳ್ಯದೆಲೆ ಇರ್ತೀವಿ, ನಂಜನಗೂಡು ರಸವಾಳೆ ಇರ್ತೀವಿ, ಮೈಸೂರು ಅರಮನೆ ಇರ್ತೀವಿ, ಹಾಗೆ ಸುಧರ್ಮ ಕೂಡ ಮೈಸೂರಿನ ಒಂದು ಹೆಗ್ಗುರುತು. ಇಷ್ಟು ಮತ್ತು ಮಾಧ್ಯಮದ ವಿದ್ಯಾರ್ಥಿ ನಾವು ಇಷ್ಟೆಲ್ಲ ಇದ್ದು ಸುಧರ್ಮ ಬಗ್ಗೆ ನಾವೇ ಬರೀದಿಲ್ಲ, ನಮ್ಮ ಊರಿನ ಒಂದು ಪತ್ರಿಕೆ ಸಾಧನೆ ಬಗ್ಗೆ ಅಂದರೆ ಎಲ್ಲೋ ಕಡೆ ನಾನು ಕರ್ತವ್ಯ ಲೋಪ ಮಾಡ್ಬಿಡ್ತೀನೋ ಅಂತ ನನಗದು ಕಾಣ ಶುರುವಾಯಿತು. ಹಾಗಾಗಿ ಈ ಪುಸ್ತಕ ಬರೆಯೋದಕ್ಕೆ ಅದು ಕೂಡ ಒಂದು ಮುಖ್ಯವಾದ ಕಾರಣ. ಅದರ ಬಗ್ಗೆ ಯೋಚನೆ ಕೂಡ ತೃಪ್ತಿ ಬಂದ ಮೇಲೆ ಅದು ನನಗೆ ಅರ್ಥ ಆಗಿದೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.